Subscribe now and press the bell icon. Never miss an update. ನಮಸ್ಕಾರ ಗುರುಗಳೇ. ನಮಸ್ತೆ ಎಲ್ಲ ವೀಕ್ಷಕರಿಗೂ ನಮಸ್ತೆ. ಹರೀಶ್ ಎಎಲ್ ಹಾಗೂ ಆಯುರ್ ಪ್ರಸಾದಯ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರಿ ಇವತ್ತಿನ ದಿನ ತುಂಬ ಇಂಪಾರ್ಟೆಂಟ್ ಏನಂದರೆ ಜ್ಯೇಷ್ಠ ಮಧು ಅಂತ ಕರೀತಾರೆ, ಎಸ್ ಟಿ ಮಧು ಅಂತ ಕರೀತಾರೆ, ಹಾಗೆ ಮಧು ಎಸ್ ಟಿ ಅಂತ ಕರೀತಾರೆ. ಸುಮಾರು ಹೆಸರುಗಳನ್ನು ಕರೆಯುವಂಥ ಒಂದು ಆ ಗಿಡ ಆ್ಯಕ್ಚುಲಿ ಇಲ್ಲೆಲ್ಲೂ ಸಿಗಲ್ಲ, ಎಲ್ಲೂ ಬೆಳೆಯೋದಿಲ್ಲ ಅಂತ ಇದು. ಆದರೆ ಈ ಗಿಡ ತುಂಬ ಹೆಲ್ತ್ ಬೆನಿಫಿಟ್ ಇದೆ ಇದ್ರು ಅದು ಚಕ್ಕೆಯಿಂದ. ಸೊ ಅದು ಎಲ್ಲಿ ಸಿಗುತ್ತೆ ಮತ್ತು ಅದನ್ನು ಯಾವ್ಯಾವ ಕಾಯಿಲೆಗಳಿಗೆ ಯೂಸ್ ಮಾಡ್ಕೋತಾರೆ ಅನ್ನೋದು ದಯವಿಟ್ಟು ಎಲ್ಲ ವೀಕ್ಷಕರಿಗೂ ತಿಳಿಸ್ಕೊಡಿ ಗುರುಗಳೇ. ಸುಸ್ವಾಗತ ತಮಗೆ ಈ ಜ್ಯೇಷ್ಠ ಮಧು ಎಂಬ ಎಪಿಸೋಡ್ಗೆ. ಇಲ್ಲಿ ನನ್ನ ಪಕ್ಕಕ್ಕೆ ನಿಂತಿರ್ತಕ್ಕಂಥ ಎಲ್ ಹರೀಶ್ ಮತ್ತು ಹಾಗೂ ಪುಣ್ಯಕೋಟಿ ಶ್ರೀನಿವಾಸ್ ಜಿಯವರಿಗೆ ಹೃತ್ಪೂರ್ವಕವಾಗಿ ಸ್ವಾಗತಿಸೋದರೊಂದಿಗೆ ನನ್ನ ವೀಕ್ಷಕ ಶ್ರೋತೃ ಬಂಧು ಭಗಿನಿಯರನ್ನೆಲ್ಲರನ್ನು ಸ್ವಾಗತಿಸಿ ಇಲ್ಲಿ ನಾವು ನಿಂತಿರತಕ್ಕಂಥದ್ದು ಆನೇಕಲ್ ತಾಲೂಕು ಅತ್ತೆಬೆಲೆ ಗ್ರಾಮ ಅತ್ತೆಬೆಲೆ ಹೋಬಳಿ. ಇದು ಎಲ್ಲಿದ್ರಿ? ಸ್ವಾಮಿ ನರ್ಸರಿ ಅಂತ ಹೇಳಿ ಬಳ್ಳೂರು ಗ್ರಾಮ ಆ ಜಾಗದಾಗ ಇಲ್ಲಿದ್ದೀವಿ. ಇದು ಸಸ್ಯ ಸ್ವರ್ಗ, ಸಸ್ಯ ಲೋಕ, ಸಸ್ಯ ಪ್ರಪಂಚ ಅಥವಾ ಇನ್ನೇನೇನಾದ್ರು ಇದಕ್ಕಿದ್ದರೆ ನಿಮಗಿದ್ದರೆ ನಮಗೆ ಸಜೆಸ್ಟ್ ಮಾಡಿ. ಅಂಥ ಒಂದು ಸ್ವರ್ಗದಲ್ಲೇ ನಾವಿದ್ದೀವಿ. ಅಲ್ಲಿ ಇವತ್ತಿನ ದಿವಸದಲ್ಲಿ ನಾವು ಜ್ಯೇಷ್ಠ ಮಧು ಅನ್ನುವಂಥದ್ದು ಮಾಡ್ತೀವಿ. ಇದು ಸಾಮಾನ್ಯವಾಗಿ ಚಿಸ್ತಾನ ಮತ್ತು ಇದರಲ್ಲಿ ಇದ್ದಂಥದ್ದು ಈಗ ಕಾಶ್ಮೀರದ ಕೆಲವು ಭಾಗದಲ್ಲಿ ವೆಸ್ಟರ್ನ್ ಘಾಟ್ಗಳಲ್ಲಿ ಮತ್ತು ಸಿಂಹಳ ದೇಶದಲ್ಲಿ ಕೂಡ ಇದು ಯಥೇಚ್ಛವಾಗಿ ಬೆಳೀತಾರೆ. ಆದರೆ ಇವತ್ತು ಹಿಂದಿನ ಕಾಲದಾಗ ಹೋದಾಗ ಇದರ ಬೆಳೆ ತುಂಬ ಕಮ್ಮಿಯಾಗಿದೆ. ಜ್ಯೇಷ್ಠ ಮಧು ಅನ್ನೋವಂಥದ್ದು ಒಂದು ಪರಿಚಯ ಹೇಳಿದಾರೆ. ಎರಡರಿಂದ ನಾಲ್ಕು ಅಡಿ ಎತ್ತರದವರೆಗೂ ಇದು ಸಾಮಾನ್ಯವಾಗಿ ಬೆಳೆಯುವಂಥ ಗಿಡ. ಇಲ್ಲಿ ಎರಡು ಬೇರೆ ಇರ್ತವೆ. ಇದಕ್ಕೆ ಒಂದು ರನ್ನರ್ ಬೇರ್ ಅಂತ ಇರ್ತದೆ, ಒಂದು ಒಳಗಡೆ ತಾಯಿ ಬೇರ್ ಇರ್ತದೆ. ಈ ರನ್ನರ್ ಬೇರ್ ಏನಂದರೆ ಭೂಮಿಯಿಂದ ಮೇಲುಗಡೆ ಇರ್ತದೆ. ಆ ಭೂಮಿಯಿಂದ ಮೇಲುಗಡೆ ಇರತಕ್ಕಂಥ ಬೇರನ್ನು ನಾವು ಸಾಮಾನ್ಯವಾಗಿ ಬಳಕೆಗೆ ತಗೊಳ್ಳೋವಂಥದ್ದು. ಹಾಗೆ ಇಲ್ಲಿ ಇದು ಏನಿರ್ತದೆ, ಈ ಜ್ಯೇಷ್ಠ ಮಧು ಸಸಿ ಭಾಳ ಬೇರು ಭಾಳ ಸ್ವೀಟಿ ಇರ್ತದೆ. ಭಾಳ ಸಿಹಿ ಅಂದರೆ ಭಾಳ ಸಿಹಿ ಇರ್ತದೆ, ಆದರೆ ಉಷ್ಣವಾಗಿರ್ತದೆ. ಇದು ಭಾರತದ ಮೂಲೆ ಮೂಲೆಗಳಲ್ಲಿ ಬೆಳೆಯುವಂಥದ್ದು ಹೌದು. ಈ ತಾಯಂದರಿಗೆ ಮದ್ದು ಅನ್ನುವಂಥದ್ದು, ಔಷಧಿ ಅನ್ನುವಂಥದ್ದು ಕೂಡ ಹೌದು. ಇದು ಸುಶ್ರುತ ಮತ್ತು ಇದರಲ್ಲಿ ಜ್ಯೇಷ್ಠ ಮಧುವಿನ ಬಗ್ಗೆ ಸಾಕಷ್ಟು ಅವರು ಇದನ್ನು ವೈದ್ಯಶಾಸ್ತ್ರದಲ್ಲಿ ಹೇಳಿದ್ದಾರೆ. ಹಾಗಾಗಿ 3000 ವರ್ಷಗಳ ಹಿಂದಿನ ಸರ್ವ ರೋಗ ಸಂಜೀವಿನಿ ಎಂಬಲ್ಲಿ ಎರಡು ಮಾತಲ್ಲಿ ಈ ಇದನ್ನು ದುರ್ದೈವದ ಸಂಗತಿ ಹೇಳಿದ್ನಲ್ಲ, ಮಧು ಎಷ್ಟಿಯ ಸಸ್ಯ ಅತಿ ಬಳಕೆಯಾಗಿದೆ, ಇವತ್ತು ವಿನಾಶದ ಅಂಚಿನಲ್ಲಿದೆ. ಇದನ್ನು ಉತ್ತೇಜನ ಕೊಟ್ಟು ಮತ್ತೆ ತರಬೇಕು ಅಂತ ನನ್ನ ಅಭಿಪ್ರಾಯ. ಇಲ್ಲಿ ಇದಕ್ಕೆ ಅನೇಕ ಹೆಸರುಗಳಿದೆ. ಕ್ಲೀತನ ಮಧು ಎಷ್ಟಿ, ಮಧುಲಿಕ ಎಷ್ಟಿ ಎಂಬ ಅನೇಕ ಹೆಸರುಗಳಿಂದ ಇದನ್ನು ಕರೀತಾರೆ. ಯಜ್ಞಯಾಗಾದಿಗಳಲ್ಲಿ ಇದರ ಬೇರನ್ನು ಸುಟ್ಟು ಅದರ ಹೊಗೆಯಿಂದ ಪರಿಸರವನ್ನು ತುಂಬ ಫಲಿಷತೆ ಇಲ್ಲದಂಗೆ ಮಾಡ್ತಿದ್ರು. ಆ ಬೂದಿಯಿಂದ ಸತ್ತಿಗೆ ಅನೇಕ ರೀತಿಯ ಔಷಧಿಯ ಇದಿರ್ತಿತ್ತು. ಪ್ರಧಾನ ಸುಮಿದಿ ಎಷ್ಟಮದು ಅಂತ ಹೇಳಿ ವೇದಪೂರ್ವ ಗ್ರಂಥಗಳಲ್ಲಿ ಇದೆಲ್ಲ ಸಿಗ್ತದೆ. ನಮಗೆ ಹೇಳಿದಾಗ ಜ್ಯೇಷ್ಠ ಗುಣ ಮಧುಗುಣ ಜ್ಯೇಷ್ಠವಾಗಿದೆ. ಮಧು ಅಂದರೆ ಸಿಹಿ, ಅದರದ್ದು ಗುಣ ಜಾಸ್ತಿ ಇಂಪ್ರೂವ್ಮೆಂಟ್ ಆಗಿದೆ. ಹಾಗೆ ಇದು ನೀಲಿ ಬದನೆಯ ಬಣ್ಣದ ಹೂ. ಈ ಹೂ ಹೆಂಗಿರ್ತದೆ, ನೀಲಿ ಬದನೆ ಹೂವಿಂದ ಇರ್ತದಲ್ಲ, ಅದರ ಬಣ್ಣ ಇರ್ತದೆ. ಹಾಗೆ ಇದನ್ನು ಯಾವಾಗಲೂ ಕೂಡ ನಾವು ಪ್ರತಿಯೊಂದು ಔಷಧಿಯಲ್ಲಿ ತುಂಬ ಬಳಕೆಯನ್ನು ಮಾಡ್ತೀವಿ. ಬಳಕೆಯನ್ನು ಮಾಡೋದ್ರಲ್ಲಿ ಹೆಂಗೆ, ಈಗ ಜ್ಯೇಷ್ಠ ಮಧು ಪ್ಲಸ್ ಹರಿತಕ್ಕಿ ಎರಡನ್ನೂ ಸೇರಿಸಿದಾಗ ನಮಗೆ ಸಾಮಾನ್ಯವಾಗಿ ಕೆಮ್ಮು ದಮ್ಮು ಅನೇಕ ರೀತಿಯ ಇವುಗಳನ್ನು ನಾವು ಪಡೀಬೋದು. ಹಾಗೆ ಜ್ಯೇಷ್ಠ ಮಧುವಿನ ಬೇರಿನಿಂದ ತಾಯಂದರ ಶೀತ ಗುಣವನ್ನು ನಾವು ಗುಣ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇದೆ. ಗರ್ಭಿಣಿ ಮತ್ತು ಹೆರಿಗೆ ಆಗಿರ್ತಕ್ಕಂಥ ಹೆಣ್ಮಕ್ಳಿಗೆ ಭಾಳ ಉಪಯುಕ್ತ ಆಗಿರ್ತಕ್ಕಂಥದ್ದು. ಬೀಜ ಅಥವಾ ಬಲಿತ ಬೇರುಗಳ ಗಿಣ್ಣುಗಳಿಂದ ಹೊಸ ಸಸ್ಯವನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ. ಕೊಂಚ ನೀರಾವರಿ ಮತ್ತು ಬಿಸಿಲು ಕಾಲದಲ್ಲಿ ಜಾಸ್ತಿ ಇರ್ತದೆ. ಇದರಲ್ಲಿ ಅನೇಕ ಪ್ರಭೇದಗಳ ಗುಣಕರ್ಮವಿರ್ತವೆ. ಇದು ಈಜಿಪ್ಟ್ ದೇಶದ್ದಿದು, ಅಲ್ಲಿಂದ ಬಂದದ್ದು, ಅರಬ್ ದೇಶದಿಂದ ಬಂದಂಥದ್ದು. ತುರ್ಷ್ಕ ಮತ್ತು ಅಫ್ಘಾನಿಸ್ತಾನ ಅಂತ ಹೇಳ್ತೇವೆ ಆ ಜಾಗದಿಂದ ಬಂದದ್ದು. ಗ್ಲೈಸರಿನ್ ಅಂತೇಳಿ, ಗ್ಲೈಸರಿಕ್ ಅಂತ ಹೇಳಿ ಸುಣ್ಣ, ಆಮ್ಲ, ಪೊಟಾಷಿಯಮ್, ಲವಣಾಂಶ, ಸ್ಯಾಪೋನಿನ್, ಅಸ್ಟಾಜಿನ್, ಶರ್ಕರ ಪಿಷ್ಟ, ಶರ್ಕರಾಂಶ ಇವುಗಳು
100% ಅಲ್ಲದ್ರೆ 10% ಬೇರಿನಲ್ಲಿರ್ತದೋ ಮಗದಷ್ಟು ಬಗದಷ್ಟು ದೊರಕುವ ಅನೇಕ ಸತ್ಯಗಳು ಇದರಲ್ಲಿ ಸಿಗ್ತವೆ ನಿಮಗೆ. ಇಲ್ಲಿ ಇದು ನಾನು ಹೇಳೋದು ಯಾವುದೋ ಅಲ್ಲ, ಅಡುಗೆ ಮನೆಯ ಸಂಜೀವಿನಿ ಅಂತಲೇ ಹೇಳ್ಬೋದು ಇದನ್ನು. ನಾವು ಎಳೆ ಮಕ್ಕಳಿಗೆ ಕಫ ವಾಂತಿ ಇವೇನಾರ ಲೋಳೆ ಅಂತ ಕಫನ ತಗ್ಗಿಸ್ಬೇಕಾದ್ರೆ ಒಂದು ಸಣ್ಣದ ಅರ್ಧ ಗ್ರಾಮ್ನಷ್ಟು ಇದ್ರ ಜ್ಯೇಷ್ಠ ಮುದಿನ ಬೇರನ್ನು ಪುಡಿ ಮಾಡಿ ಹಾಕಿದ್ರೆ ಸಾಕು, ಹೊರಗೆ ಬಂದುಬಿಡ್ತೈತಿ ಕಫ ಎಲ್ಲ. ಉಷ್ಣ ಇರೋದರಿಂದ ನಿಮಗೆ ಶೀತ ಇದಕ್ಕಾಗಲ್ಲ. ಆಮೇಲೆ ಸಿಹಿ ಬೇರು ಜೇನುತುಪ್ಪ ತೇಯ್ದು ನೆಕ್ಸೋದ್ರಿಂದ ಜಾಣ್ಮೆ ಜಾಸ್ತಿ ಆಗ್ತೈತಿ. ಹುಡುಗರಿಗೆ ಬುದ್ಧಿವಂತಿಕೆ ಬರ್ಬೇಕಾದ್ರೆ ಜ್ಯೇಷ್ಠ ಮಧು ಮತ್ತು ಇದನ್ನು ತೊಗೊಳ್ಬೇಕಾಗತ್ತೆ. ಹಾಗೆ ವಮನ ವಾಂತಿ ಇವಾಗೆಲ್ಲದಕ್ಕೂ ಇದು ಎರಡನೇ ಇದು ಸ್ಥಾನ ಕೊಡ್ತೀವಿ. ಆಮೇಲೆ ಸಂಗೀತಗಾರರು, ಭಾಷಣಕಾರರು, ಮಂತ್ರೋಚ್ಚಾರ ಮಾಡೋರು ತಮ್ಮ ಗಂಟಲು ಸರಿ ಮಾಡ್ಕೋಬೇಕಾಗಿದ್ದರೆ ಜ್ಯೇಷ್ಠ ಮಧುನ ಒಂದೂವರೆ ಗ್ರಾಮ್ನಷ್ಟು ಬಾಯಿಗೆ ಹಾಕೊಂಡಾಗ ತಕ್ಷಣ ನಮಗೆ ಗಂಟಲು ತುಂಬ ಕಂಚಿನ ಕಂಠ ಆಗ್ತದೆ. ಆಮೇಲೆ ಆವಾಗವಾಗ ಗಂಟಲು ಊತ, ಉರಿಯೂತ, ಕೆಮ್ಮು, ನೆಗಡಿ ಯಾವಾರ ಬಂದರೂ ಕೂಡ ಗಂಟಲು ಬಾಯಿಗೆ ಇದು ಒಂದು ಚೂರು ಪೌಡ್ರ್ ಬಾಯಿಗೆ ಹಾಕೊಂಡು ನೀರು ಕುಡಿದ್ರೆ ಸಾಕು, ಅನೇಕ ರೀತಿಯ ಔಷಧಿ ಗುಣದಿಂದ ನಮಗೆ ಗುಣಮುಖ ಆಗ್ತದೆ. ಆಮೇಲೆ ಏನಾದ್ರು ಪದಾರ್ಥ ಒಂದು ಸಿಹಿಗೊಳಿಸ್ಬೇಕಾಗಿದ್ದರೆ ಜ್ಯೇಷ್ಠ ಮಧು ಹಾಕಿದ್ರೆ ಸಾಕು, ನಿಮ್ಮ ಆಹಾರ ಪದಾರ್ಥ ಸಿಹಿ ಆಗ್ತದೆ, ಹಾಗೆಯೇ ಉಷ್ಣನೂ ಅದ್ರ ಜೊತೆಗೆ ಇರ್ತದೆ ಅನ್ನೋದು. ಅದಕ್ಕೆ ಬಳಸ್ಬೇಕಾದ್ರೂ ಕೂಡ ಒಂದಿಷ್ಟು ಹುಷಾರಾಗಿ ಬಳಸಬೇಕು. ಇದು ಜ್ಯೇಷ್ಠ ಮಧು ಸಾಮಾನ್ಯವಾಗಿ ಸ್ಟೆರಾಯ್ಡಿದು. ಆ ಸ್ಟೆರಾಯ್ಡನ್ನು ನಾವು ಏನು ಮಾಡಬೇಕು, ಸಾಧ್ಯವಾದಷ್ಟು ಮಟ್ಟಿಗೆ ಇದರ ಸಂಸ್ಕಾರವನ್ನು ನಾವು ಕೊಡಬೇಕು. ಸಂಸ್ಕಾರ ಕೊಟ್ಟು ಇದನ್ನು ನಮ್ಮ ಆರೋಗ್ಯದಲ್ಲಿ ಅನೇಕ ರೀತಿಯ ಇದನ್ನು ನಾವು ಉಪಯೋಗವನ್ನು ಪಡಿಬೇಕು. ಇದು ಸಾಮಾನ್ಯವಾಗಿ ಶ್ರೀಲಂಕಾ, ವೆಸ್ಟರ್ನ್ ಘಾಟ್, ಹಿಮಾಲಯ, ತುರ್ಕಿಸ್ತಾನ, ಕಜಕಿಸ್ತಾನ ಇಲ್ಲೆಲ್ಲ ಅಲ್ಲಿ ಜಾಸ್ತಿ ಬೆಳೆಯುವಂಥದ್ದು. ಇದು ಬಟ್ಟೆಗಳಿಗೆ ಬಣ್ಣ ಹಾಕೋದನ್ನು ಇಟ್ಕೊಂಡಿದ್ರು ಅವರೆಲ್ಲರೂ ಜಾಸ್ತಿ ಬಳಸಿ ಬಳಸಿ ಇವತ್ತು ಅದರ ಅವಿನಾಶದ ಅಂಚಿನಲ್ಲಿದೆ. ತಾವು ಯಾರಾದರೂ ಕೂಡ ಇದನ್ನು ಸಿಕ್ಕಾಗ ಕಂಡಾಗ ಇದನ್ನು ಬೆಳೆಸೋದು ಬಳಸೋದು ಮಾಡಿ. ಈಗ ಸಾಮಾನ್ಯವಾಗಿ ಅಂಗಡಿಗಳಲ್ಲಿ ಲಭ್ಯ ಇರ್ತದೆ, ಇದರಲ್ಲಿ ನೀವು ನಾನು ಈಜಿಪ್ಟಿಂದ ಹೇಳಿದ್ನಲ್ಲ, ಈಜಿಪ್ಟಿನ ಬಣ್ಣಗಳ ಒಂದು ನಾಡಾಗಿರ್ತಕ್ಕಂಥ ಈಜಿಪ್ಟಿಗೆ ಈ ಜ್ಯೇಷ್ಠ ಮಧು ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಒಂದು ವಸ್ತುವಾಗಿದೆ. ಅದಕ್ಕೆ ಇಲ್ಲಿ ನೀವು ಸಾಮಾನ್ಯವಾಗಿ ನಮ್ಮ ಇಂಡಿಯಾದಲ್ಲಿ ಹೆಚ್ಚು ನಮಗೆ ಇದರ ಬೆಳೆ ನೋಡೋಕ್ಕೆ ಸ್ವಲ್ಪ ಕಷ್ಟ ಸಾಧ್ಯ. ಅಂಗಡಿಗಳಲ್ಲಿ ಒಣ ಬೇರು ಸಿಗ್ತದೆ, ಆ ರನ್ನರ್ ಬೇರ್ ಅಂತ ಹೇಳ್ತೀವಿ ಮೇಲಿರ್ತಕ್ಕಂಥದ್ದು, ನಮ್ಮ ಇವರು ಇದ್ರ ಎಪಿಸೋಡ್ನ ತೋರಿಸ್ತಾರೆ ನಮ್ಮ ಇದರಲ್ಲಿ. ಅಲ್ಲಿ ನೀವು ಈ ವೈದ್ಯಶಾಸ್ತ್ರ ಸುದ್ದಿ ಹೇಳಿದರೆ ಅನೇಕ ಇದರಲ್ಲಿರ್ತದೆ, ಲೇಹಗಳಲ್ಲಿ ಇದರ ಉಪಯೋಗ ಇರ್ತದೆ, ಲೇಹಗಳಲ್ಲಿ ಉಪಯೋಗ. ಇದು ಜ್ಯೇಷ್ಠ ಮಧುವಿನ ಕಷಾಯ, ಜ್ಯೇಷ್ಠ ಮಧುವಿನ ರಸಾಯನ, ಜ್ಯೇಷ್ಠ ಮಧುವಿನ ಆರಿಷ್ಟ ಇವೆಲ್ಲವೂ ಕೂಡ ತುಂಬ ಬ್ಯೂಟಿಫುಲ್ ಆಗಿ ಬರುವಂಥದ್ದು. ಇನ್ನು ಏನಾದರೂ ಅದರಿಂದ ಅದೇ ಕೆಮ್ಮು ದಮ್ಮೆಲ್ಲ ಕಡಿಮೆ ಆಗುತ್ತೆ ಅಂತ ಖಂಡಿತವಾಗಿ. ಯಾವ ಪ್ರಮಾಣದಲ್ಲಿ ಅದನ್ನು ತಗೋಬೇಕು? ಸಾಮಾನ್ಯವಾಗಿ ಮುಕ್ಕಾಲು ಚಮಚ ಹರಿ ತೆಕ್ಕಿ ಅಂದರೆ ಅಳಲೆಕಾಯಿ ಪುಡಿ ತಗೋಬೇಕು, ಇದನ್ನು ಕಾಲು ಚಮಚ ಹಾಕ್ಬೇಕು. ಇದನ್ನು ಯಾಕೆ ಜಾಸ್ತಿ ಹಾಕ್ಬಾರ್ದು ಅಂದರೆ ಉಷ್ಣ ಅನ್ನೋದರಿಂದ. ನೀವು ಇದನ್ನು ಎರಡನ್ನೂ ಮಿಕ್ಸ್ ಮಾಡ್ಕೊಂಡು ಬೆಳಗ್ಗೆ ರಾತ್ರಿ ಒಂದು 7-8 ದಿನ ತೊಗೊಂಡು ರಾತ್ರಿ ಮಲಗೋ ಹೊತ್ತಿನಾಗ ನೀಲಗಿರಿ ಹಣ್ಣಿನ ಹವ ತೊಗೊಂಡು ಮಲ್ಕೊಂಡ್ರೆ, ಉಸಿರಾಟ ಮಾಡ್ಕೊಂಡು ತೊಗೊಂಬಕಂಡ್ರೆ ನಿಮಗೆ ಎಷ್ಟೇ ವರ್ಷದ 25 ವರ್ಷದ ದಮ್ಮು ಇರಲಿ, ಕೆಮ್ಮು ಇರಲಿ, ಅಸ್ತಮ ಇರಲಿ, ಏನೇ ಇದ್ರೂ ಕೂಡ ಕಡಿಮೆ ಆಗ್ತಾ ಬರ್ತೈತಿ, ಇನ್ನೊಂದ್ಸಲ ಮತ್ತೆ ಬರಲ್ಲ. ಅದಕ್ಕೆ ನಾವು ಪಥ್ಯ ಪಥೋನಾಮ್ ಪಥ್ಯ ಅಂತ ಹೇಳಿದ್ದೀನಿ. ಆ ಪಥ್ಯ ಏನು ಅಂತ ಕೇಳಿದ್ರೆ ರಾತ್ರಿ ಹಾಲು ಮೊಸರನ್ನು, ಹುಳಿ ಮೊಸರನ್ನು, ಹುಳಿ ಮಜ್ಜಿಗೆಯನ್ನು ತಿನ್ನಬಾರ್ದು. ನೀವೊಂದು ಒಂದು ಮಾಡಿಕೊಟ್ಟಿದ್ದಾರೆ ಗುರುಗಳೇ, ಯಾಕೆ ಒಂದು ಕಷಾಯ ಮತ್ತು ಕೆಲವೊಂದು ಒಂದು ಪೌಡ್ರ್ ಅಸ್ತಮ ಕೊಡ್ತಾ ಇದ್ದೀವಿ, ಭಾಳಷ್ಟು ಜನ ಸುಮಾರು ಒಂದು 500 ಜನಕ್ಕೆ ಒಳ್ಳೆ ರಿಸಲ್ಟ್ ಬಂದಿದೆ. ಅದು ನಾನು ಜನಕ್ಕೆ ಅಸ್ತಮ, ರನ್ನಿ ನೋಸು, ಯಾವಾಗಲೂ ಮೂಗ್ಸೋರೋದು, ಆಕ್ಷಿ ಬರೋದು, ಕಫ, ದಮ್ಮು, ಕೆಮ್ಮು, ಆಯಾಸ, ಉಪ್ಸ ಇವೆಲ್ಲವೂ ಕೂಡ ಕಡಿಮೆ ಆಗ್ತದೆ. ಈಗ ನಾನು ನಂದು ನಾನು ಹೇಳ್ಕೊಂಡಂಗೆ ಕಥೆ ಚೆನ್ನಾಗಿದೆ. ಇಲ್ಲ ಅದೇ ಕೈಗುಣ ಕಾಲ್ಗುಣ ಏನಲ್ಲ, ಆ ಕೊಡ್ತಕ್ಕಂಥ ಪದ್ಧತಿ ಅಂದ್ಕೊಂಡೆ. ಸುಮಾರು 36 ವರ್ಷಗಳಿಂದ ಇವತ್ತು ನಮ್ಮಲ್ಲಿ 1000 ಜನ ಅಲ್ಲ, ಒಂದು 10 ಒಂದು 50,000 ಮೇಲೆ ಹೋಗಿರ್ಬೋದು ಅನ್ಕೊಳ್ಳಿ. ಅವರೆಲ್ಲರೂ ಗುಣಮುಖ ಆಗಿದ್ದಾರೆ, ಮತ್ತೊಮ್ಮೆ ಅವ್ರಿಗೆ ಬಂದಲ್ಲ. ಖಂಡಿತ ಅಂಥ ಒಂದು ದಿವ್ಯವಾದಂಥ ಔಷಧಿಯನ್ನು ನಾವು ಬೆಳೆಸಬೇಕು, ಉಳಿಸ್ಬೇಕು, ಅದರ ಒಂದು ಉಳಿವಿಕೆಯನ್ನು ನಮ್ಮ ಮುಂದಿನ ಜನಾಂಗಕ್ಕೆ ಕೊಡಬೇಕಂತೇಳಿ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತಿದ್ದೀನಿ. ನೀವು ಅದನ್ನು ಉಳಿಸಿ ಬೆಳೆಸಿ ಖಂಡಿತ ರಕ್ಷಿಸಿ. ಒಂದು ಒಳ್ಳೆ ಉಪಯುಕ್ತ ಮಾಹಿತಿ ಕೊಟ್ಟರೆ ಜ್ಯೇಷ್ಠ ಮಧು ಬಗ್ಗೆ. ನಮಸ್ತೆ, ಧನ್ಯವಾದ. ಸಬ್ಸ್ಕ್ರೈಬ್ ನೌ ಅಂಡ್ ಪ್ರೆಸ್ ದ ಬೆಲ್ ಐಕನ್. ನೆವರ್ ಮಿಸ್ ಅನ್ ಅಪ್ಡೇಟ್.